नमस्ते सलाम अलैकुम एल्लरिगू नानु निम्म धर्मश्री निम्मल्लि कळकळियिंद विनंती माड्तीनि ई सति आम आदमी पक्षक्के सपोर्ट माडि परिचय गुर्तक्के मत नीडि एन्नारल्लि ओंदु बदलावणे तरक्के ओंदु अवकाश निम्म धर्मश्री कोडि अंत निम्मल्लि कोर्तीनि प्रेस मीट माड्तिद्र एनु उद्देश नमस्ते सलाम अलैकुम एल्लरिगू इवत्तु प्रेस मीट माडुव मुख्य उद्देश एनंद्रे नाळे नावु नामिनेशन र्याली तगीता इद्दीवि नामिनेशन फाइल मार्तिदीवि आम आदमी पार्टी एल्ल क्षेत्रदिंद सो आ कारणकोस्कर एल्लरिगू नावु इनवैट मार्तीवि सपोर्टर्स गे आमेले नम्म वालंटियर्स सह इदरल्लि भागवहिसुत्ता इद्दारे सो जनक्कू नावु इनवैट मार्तीवि बन्नि सेरि याकंद्रे ओंदु ओळ्ळे पक्ष निम्म मने तक बंदिदे पक्के तगोंडि निम्म कै कोड्ता इद्दीवि ಹಳೆಯದೇನಿದೆ ಫ್ಯಾಮಿಲಿ ಪಾಲಿಟಿಕ್ಸ್ ಆಗಲಿ ಕಮ್ಯುನಲ್ ಪಾಲಿಟಿಕ್ಸ್ ಆಗಲಿ ಆಮೇಲೆ ನಾನ್ ಡೆವಲಪ್ಮೆಂಟಲ್ ಪಾಲಿಟಿಕ್ಸ್ ಎಲ್ಲ ಗುರ್ಸಿ ಒಂದು ಒಳ್ಳೆ ಪಕ್ಷಕ್ಕೆ ಅವಕಾಶ ಅಂತ ವಿನಂತಿ ಮಾಡ್ತೀನಿ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಈ ರ್ಯಾಲಿ ಉದಯಗಿರಿ ಸರ್ಕಲ್ ಇಂದ ಸ್ಟಾರ್ಟ್ ಆಗಿ ಟೆಂಟ್ ಸರ್ಕಲ್ ಕ್ಯಾಚ್ಮಾರ್ನ ಗಾಯತ್ರಿಪುರಂ ಹೋಗಿ ಅಲ್ಲಿಂದ ಎಸ್ ಪಿ ಸರ್ಕಲ್ ಹೋಗುತ್ತೆ ಟೈಮಿಂಗ್ಸ್ ಏನಿದೆ 10 ಗಂಟೆಗೆ ಶುರು ಮಾಡ್ತೀವಿ ರ್ಯಾಲಿ ನಡಮಾರ್ಗ ಇದೆ ಅದು ಯಾಕಂದ್ರೆ ಬೈಕ್ ರ್ಯಾಲಿ ಪರ್ಮಿಷನ್ ಕೊಡ್ತಾ ಇಲ್ಲ ಪೊಲೀಸ್ ಅದಕ್ಕೋಸ್ಕರ ನಡ್ಕೊಂಡು ಹೋಗೋದು ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ ಏನಾದರೂ ಇದಾಗಿದೆ ಹೌದು ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ ಆಕ್ಚುಲಿ ಪರ್ಮಿಷನ್ ಯಾವಾಗಲೂ ಬೈಕ್ ರ್ಯಾಲಿ ಎಲ್ಲರಿಗೂ ಕೊಡ್ತಾರೆ ಮೈಸೂರು ಡಿಸ್ಟ್ರಿಕ್ಟ್ ಸ್ಪೆಷಲಿ ನಮ್ಮ ಇವತ್ತಕ ಬೈಕ್ ರ್ಯಾಲಿ ಕೊಟ್ಟಿಲ್ಲ ವೆರಿ ಡಿಸಪಾಯಿಂಟಿಂಗ್ ಇದು ಯಾಕಂದ್ರೆ ಇದು ಪ್ರಜಾಪ್ರಭುತ್ವದ ಒಂದು ಏನಂತೀರ ಹಬ್ಬ ಇದು ಸೋ 5 ವರ್ಷ ಬರೋ ಒಂದು ಹಬ್ಬದಲ್ಲಿ ನಾವೆಲ್ಲ ಏನು ಮಾಡ್ತೀವಿ ಸಂಭ್ರಮ ಮಾಡೋ ಒಂದು ಅವಕಾಶ ಇಂತ ಒಂದು ಅವಕಾಶ ನಮಗೆ ವಂಚನೆ ಮಾಡ್ತಾ ಇದ್ದಾರೆ ಸೋ ಅದರ ತುಂಬಾ ಜನ ಬೇಸತ್ತೋಗಿ ಬೇಜಾರಾಗಿದ್ದಾರೆ ಬಟ್ ನೋಡಿ ಒಂದು ಎಲೆಕ್ಷನ್ ಆದಮೇಲೆ ಎಲ್ಲಾ ತರಾನು ಒಂದು ರ್ಯಾಲೀಸ್ ಕೊಡಬೇಕು ಪೊಲೀಸ್ ಅವರು ಆಮೇಲೆ ನಮ್ಮ ಮೈಸೂರು ಡಿಸ್ಟ್ರಿಕ್ಟ್ ಪೊಲೀಸ್ ತುಂಬಾ ಕೇಪಬಲ್ ಅಂತ ಸಕ್ಷಮ ಆಗಿದ್ದಾರೆ ಬಟ್ ಐ ಡೋಂಟ್ ನೋ ಯಾಕೆ ಈ ತರ ಮಾಡ್ತಾ ಇದ್ದಾರೆ ಆಮೇಲೆ ನಮ್ಮ ಮೈಸೂರು ಜನತೆ ಕೂಡ ದೇ ವೆರಿ ಪೀಸ್ ಲವಿಂಗ್ ಯಾವುದೇ ಗಲಾಟೆ ಗಲಭೆಗಳು ಆಗಲ್ಲ ಅಂತ ನಾವು ಭರವಸೆ ಇಟ್ಕೊಂಡಿದ್ದೀವಿ ಬಟ್ ಅವರುಗಳು ಏನು ಪ್ಲಾನ್ ಮಾಡಿದಾರೋ ಈ ಸತಿ ಸ್ವಲ್ಪ ಡಿಸಪಾಯಿಂಟ್ ಆಗಿದೆ ನಮಗೆ ಸೋ ಎಷ್ಟು ಜನ ಸೇರಬಹುದು ನಾನು ನಿಮ್ಮ ಪ್ರಕಾರ ನಮ್ಮವರು 3000 ಜನ ವಾಲಂಟಿಯರ್ಸ್ ಇರೋದು ಶಂಕೆ ಇದೆ ಪ್ಲಸ್ ಬೇರೆ ಸಪೋರ್ಟರ್ಸ್ ಸಹ ತುಂಬಾ ಜನ ಬರ್ತಾ ಇದ್ದಾರೆ ನಾವು ಪಬ್ಲಿಕ್ಗೂ ಇನ್ವೈಟ್ ಮಾಡ್ತಾ ಇದ್ದೀವಿ ಯಾಕಂದ್ರೆ ಇದೊಂದು ಒಳ್ಳೆ ಪಕ್ಷ ನಾವು ದುಡ್ಡು ಕೊಡೋದು ಇಲ್ಲ ದುಡ್ಡು ತಗೊಳ್ಳೋದು ಇಲ್ಲ ಸೋ ಇಂತ ಒಂದು ಪಕ್ಷಕ್ಕೆ ಸಪೋರ್ಟ್ ಮಾಡಿ ಅಂತ ನಾವು ಕೇಳ್ಕೊಂತಾ ಇದ್ದೀವಿ ಎಲ್ಲರೂ ಸೋ ನೀವೇ ಇರ್ತೀರಾ ಅಥವಾ ಪಾರ್ಟಿ ನಿಮ್ಮ ಪಕ್ಷದಿಂದ ಯಾರಾದರೂ ದೊಡ್ಡ ಲೀಡರ್ಸ್ ಯಾರಾದರೂ ಇದಾಗ್ತಾರಾ ಈಗ ನಾಳೆ ಫಸ್ಟ್ ದಿನ ಇರೋದ್ರಿಂದ ತುಂಬಾ ನಾಮಿನೇಷನ್ಸ್ ಆಗ್ತಾ ಇರುತ್ತೆ ರಿಕ್ವೆಸ್ಟ್ ಮಾಡಿದೀವಿ ನಾವು ಬಂದ್ರು ಬರಬಹುದು ಸ್ಟೇಟ್ ಲೀಡರ್ಸ್ ಇಲ್ಲ ಇನ್ನೋ ಡೆಲ್ಲಿ ಮಿನಿಸ್ಟರ್ಸ್ ಯಾರಾದರೂ ಅವೈಲೇಬಲ್ ಇದ್ರೆ ಇಲ್ಲಾನೆ ನಾವು ನಾಳೆ ಫಸ್ಟ್ ನಾಮಿನೇಷನ್ ನಾಳೆ ಮಾಡ್ತಾ ಇದ್ದೀವಿ ಸೋ ಆಫ್ಟರ್ ನಾಮಿನೇಷನ್ ಏನು ಇರುತ್ತೆ ಆಫ್ಟರ್ ನಾಮಿನೇಷನ್ ಈಗ ಆಲ್ರೆಡಿ ಬೇರೆ ಪಕ್ಷ ಇನ್ನ ಶುರುನೇ ಮಾಡಿಲ್ಲ ನಾವು 1 ವರ್ಷದ ಅಷ್ಟೇ ಕೆಲಸ ಮುಗಿಸಿದೀವಿ ಮತ್ತೆ ಇನ್ನೊಂದು ಒಂದು ಡೋರ್ ಟು ಡೋರ್ ಇರುತ್ತೆ ಗ್ಯಾರಂಟಿ ಕಾರ್ಡ್ ಮಾಡ್ಕೊಂಡಿದ್ದೀವಿ ಆ ಗ್ಯಾರಂಟಿ ಕಾರ್ಡ್ ಹಂಚ್ತೀವಿ ಜನ ಮಧ್ಯದಲ್ಲಿ ಹೋಗಿ ನಾವು ಹೇಳ್ತೀವಿ ಯಾಕೆ ಈ ಪಕ್ಷ ಬಿಜೆಪಿ ಸೆಲೆಕ್ಟ್ ಮಾಡಬೇಕು ನಮ್ಮ ನಿಮ್ಮ ಮ್ಯಾನಿಫೆಸ್ಟೋ ಏನಿರುತ್ತೆ ನೋಡಿ ಈಗ ಆಲ್ರೆಡಿ ಗ್ಯಾರಂಟಿ ಕಾರ್ಡ್ದಲ್ಲಿ ನಮ್ಮ ಕರ್ನಾಟಕಕ್ಕೆ ಅನೇಕ ಭರವಸೆಗಳು ಅರ್ಜಿ ಕೇಜ್ರಿವಾಲ್ ಅವರು ಕೊಟ್ಟಿದ್ದಾರೆ 300 ಯೂನಿಟ್ಸ್ ಆಫ್ ಕರೆಂಟ್ ಫ್ರೀ ಆಮೇಲೆ ವಾಟರ್ ಬಿಲ್ ಬರಲ್ಲ ಅದು ಫ್ರೀ ಆಗುತ್ತೆ ಒಳ್ಳೆ ಸ್ಕೂಲ್ಸ್ ಒಳ್ಳೆ ಹಾಸ್ಪಿಟಲ್ಸು ಮಹಿಳೆಯರಿಗೆ ಬಸ್ ಟ್ರಾನ್ಸ್ಪೋರ್ಟ್ ಫ್ರೀ ಇದೆ ಅದು ಬಿಟ್ಟರೆ ಎಲ್ಲ ರೈತರಿಗೆ ಲೋನ್ ವೇವರ್ ಆಫ್ ಮಾಡ್ತೀವಿ ಆಮೇಲೆ ಅನೇಕ ಈ ಥರ ಹಲವಾರು ಯೋಜನೆಗಳಿದೆ ಮಾಡ್ತಾ ಇದ್ದೀವಿ ಆಮೇಲೆ ಈ ಅನ್ಎಂಪ್ಲಾಯ್ಡ್ ಯೂತ್ ಏನಿದ್ದಾರೆ ಅವರಿಗೆಲ್ಲ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಮೇಲೆ ಅವ್ರಿಗೆ ಎಂಪ್ಲಾಯ್ಮೆಂಟ್ ಸಿಗತ್ತಕ್ಕ ನಾವು 3000 ರೂಪಾಯಿ ಬದ್ದಾನು ಕೊಡೋದು ಒಂದು ಪ್ಲಾನ್ ಮಾಡಿದ್ದೀವಿ ಈ ಥರ ಅನೇಕ ವೃದ್ಧೆ ಈ ಥರ ಒಂದು ಪೆನ್ಷನ್ ಸ್ಕೀಮ್ಸ್ ಏನಿದೆ ಅದು ರಿವೈಸ್ ಮಾಡಿದ್ದೀವಿ ತುಂಬ ಅನುಕೂಲತೆ ಮಾಡಿದ್ವಿ ನಮ್ಮ ಪಾರ್ಟಿ ಮಾಡಿ ಎನ್ಆರ್ಎಲ್ಲಿ ನೀವೇ ಬದಲಾವಣೆ ತಗೋಬರ್ಬೇಕು ಎನ್ಆರ್ಎಲ್ಲಿ ಹಲವಾರು ಬದಲಾವಣೆ ತುಂಬ ಅವಶ್ಯಕತೆವಾಗಿದೆ ಬಟ್ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ನಾನು ಅದೇ ಕ್ಯಾಂಡಿಡೇಟ್ ಸ್ಕೂಲ್ಸ್ ಅಂತೂ ಡೆಫಿನೆಟ್ಲಿ ಮಾಡ್ತೀವಿ ಪ್ರತಿ ಒಂದು ಗೌರ್ಮೆಂಟ್ ಸ್ಕೂಲು ಹೈಟೆಕ್ ಸ್ಪೆಷಾಲಿಟಿ ಫೆಸಿಲಿಟೀಸ್ ಕೊಡ್ತೀವಿ ಪ್ರತಿ ಒಂದು ಹಾಸ್ಪಿಟಲ್ದಲ್ಲಿ ಹೈಟೆಕ್ ಹಾಸ್ಪಿಟಲ್ ಮಾಡ್ತೀವಿ ಪ್ರತಿ ಒಂದು ಏರಿಯಾಗೆ ಒಂದು ಮೊಹಲ್ಲಾ ಕ್ಲಿನಿಕ್ ಮಾಡ್ತೀವಿ ಒಂದು ಹೊಟ್ಟೆ ನಮ್ಮಿಂದ ಹಿಡಿದು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಸಹ ಫ್ರೀ ಅದನ್ನು ಮಾಡ್ತೀವಿ ಅದು ಬಿಟ್ಟರೆ ನಾನು ಪೊಲೀಸ್ ಬ್ಯಾಕ್ಗ್ರೌಂಡಿಂದ ಇರೋದ್ರಿಂದ ಸೇಫ್ಟಿ ಆಲ್ಸೋ ತುಂಬ ಕಾನ್ಸಂಟ್ರೇಟ್ ಮಾಡಿ ಪ್ರತಿ ಒಂದು ಏರಿಯಾದಲ್ಲಿ ಪ್ರತಿ ಒಂದು ಸ್ಟ್ರೀಟಲ್ಲಿ ಸಿ ಸಿ ಟಿ ವಿ ಫಿಟ್ಟಿಂಗ್ ಮಾಡ್ತೀವಿ ಯಾಕಂದರೆ ಕ್ರೈಮ್ ರೇಟ್ ಜಾಸ್ತಿ ಆಗ್ತಾ ಇದೆ ಸೊ ಈ ಥರ ಕರ್ವ್ ಮಾಡ್ಬೋದಂತ ಅದೊಂದಿದೆ ಆಮೇಲೆ ಮಹಿಳೆಯರಿಗೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಮಾಡಬೇಕಂತ ತುಂಬ ಆಸೆ ಇದೆ ಯಾಕಂದರೆ ಯಾರೋ ಹಪ್ಪಳ ಮಾಡ್ತಾರೆ ಹೊಲಿಗೆ ಮಾಡ್ತಾರೆ ಈ ಥರ ಎಲ್ಲ ಒಂದು ಮಕ್ಕಳಿಗೆ ಪ್ಲೇ ಗ್ರೌಂಡ್ ಮಾಡಬೇಕಂತಲೂ ಇದೆ ಯಾಕಂದರೆ ಇವಾಗ ಮಕ್ಕಳು ನೋಡಿ ಸ್ಕೂಲ್ದಲ್ಲಿ ಹೋದ್ರೂ ಬಂದ್ಬಿಟ್ಟು ಏನು ಇಟ್ಕೊಂತಾರೆ ಮೊಬೈಲ್ ಇಟ್ಕೊಂಡು ಇಟ್ಕೊತಾರೆ ಅದು ಅವ್ರ ತಪ್ಪಲ್ಲ ನಮ್ಮ ತಪ್ಪು ನಾವೆಲ್ಲ ಪೊಲಿಟಿಷಿಯನ್ಸ್ ಒಳ್ಳೆ ಪ್ಲೇ ಗ್ರೌಂಡ್ ಮಾಡಿದೆ ಮಕ್ಕಳು ಹೋದಲ್ಲಿ ಪ್ಲೇ ಗ್ರೌಂಡಲ್ಲಿ ಆಟ ಆಡ್ತಾರೆ ಇಲ್ಲ ಈಜಿನ ಕೊಳ ಮಾಡಿದ್ರೆ ಸ್ವಿಮ್ಮಿಂಗ್ ಮಾಡ್ತಾರೆ ಈ ಥರ ಫೆಸಿಲಿಟೀಸ್ ಅವ್ರು ಕೊಡೋದು ನಮ್ಮ ಜಿಮ್ಮೆದಾರಿ ಸೊ ನಾವು ಅದೆಲ್ಲ ಮಾಡಬೇಕಂತ ಸೊ ಎನ್ಆರ್ಎಲ್ಲಿ ಇಂಪ್ಲಿಮೆಂಟ್ ಮಾಡಿ
ಅದಿದೆ. ಆಮೇಲೆ ಒಂದು ಒಳ್ಳೆ ಹೆರಿಗೆ ಆಸ್ಪತ್ರೆ ಬೇಕಾಗಿದೆ ಎಲ್ಲ. ಪಶು ಆಸ್ಪತ್ರೆಯಲ್ಲಿ ತುಂಬಾ ಡೆವಲಪ್ಮೆಂಟ್ ಮಾಡಲಿದೆ. ಮೇನ್ ಜಾಸ್ತಿ ರೋಡ್ಸ್ ಲೈಟ್ಸ್ ಇದೆಲ್ಲ ಯಾರು ಬಂದ್ ಮಾಡ್ತಾರೆ ಆ ತಿಂಗಳ ಎಲ್ಲರೂ ಮಾಡಿರ್ತಾರೆ. ಬಟ್ ಯಾವ್ದು ಮಾಡಿಲ್ಲೋ ಅದನ್ನ ಕಾನ್ಸಂಟ್ರೇಟ್ ಮಾಡ್ತಾರೆ. ಮ್ಯಾಮ್ ನಿಮ್ಮ ಪಾರ್ಟಿ ನ್ಯಾಷನಲ್ ಪಾರ್ಟಿ ಆಗಿದೆ ಮ್ಯಾಮ್, ಅದ್ರ ಬಗ್ಗೆ. ಸೊ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳು ನನ್ನ ಕಡೆಯಿಂದ, ನಮ್ಮ ಪಾರ್ಟಿ ಕಡೆಯಿಂದ. ಈ ನಮ್ಮ ಪಾರ್ಟಿ ಏನಿದೆ ಒಂದು ಆಂದೋಲನ ಮೂವ್ಮೆಂಟ್ ಅಲ್ಲಿ ಶುರು ಆಗಿದೆ. ನಾವು ಅದೇ ಮೂವ್ಮೆಂಟ್ ಅಲ್ಲಿ ಹೋಗ್ತಾ ಹೋಗ್ತಾ ನಾವೀಗ ನ್ಯಾಷನಲ್ ಪಾರ್ಟಿ ಡಿಕ್ಲೇರ್ ಆದ್ವಿ ಗುಜರಾತ್ ಎಲೆಕ್ಷನ್ಸ್ ಆದ್ಮೇಲೆ. ಬಟ್ ಎಲೆಕ್ಷನ್ ಕಮಿಷನ್ ಅದು ಇನ್ನೂ ನಮಗೆ ಡಿಕ್ಲೇರ್ ಮಾಡಿದಿಲ್ಲ. ಸೊ ಮೊನ್ನೆ ಹೈಕೋರ್ಟ್ ಹೋಗಿ ಪಿಟಿಷನ್ ಹಾಕಿದ್ಮೇಲೆ ಈಗ ಮೊನ್ನೆ ಜಡ್ಜ್ಮೆಂಟ್ ಆಗಿ ಸೊ ನಾವು ಇವ್ರಿಗೆ ಡಿಕ್ಲೇರ್ ನ್ಯಾಷನಲ್ ಪಾರ್ಟಿ. ಬಹಳ ಸಂತೋಷವಾಗುತ್ತೆ. ಈ ಇಂಡಿಪೆಂಡೆನ್ಸ್ ಟೈಮಲ್ಲಿ ಏನಾಗಿತ್ತು, ಒಂದು ಪ್ರತಿಭಟನೆ ಶುರುವಾಗಿ ಒಂದು ಮೂವ್ಮೆಂಟ್ ಶುರು ಆಗೋಗಿತ್ತು. ಅವಾಗ ಗಾಂಧೀಜಿ ಅವರ ನೇತೃತ್ವದಲ್ಲಿ ಇನ್ನೊಂದು ಬ್ರಿಟಿಷ್ ವಿರುದ್ಧ ಹೋಗಿ ಇದು ಫೈಟ್ ಮಾಡಿ ನಾವು ಇಂಡಿಪೆಂಡೆನ್ಸ್ ತೆಗೆದ್ವಿ. ಅದೇ ಥರ ಎನ್ನಾದಲ್ಲೂ ಒಂದು ಮೂವ್ಮೆಂಟ್ ಶುರು ಆಗಿದೆ. ಇಟ್ ಈಸ್ ಅ ರೆವಲ್ಯೂಷನ್ ಮೂವ್ಮೆಂಟ್. ಈಗ ಜನ ಬೇಸತ್ತು ಹೋಗಿದ್ದಾರೆ. ಇವಾಗ ಜನಕ್ಕೊಂದು ಬದಲಾವಣೆ ಅನಿವಾರ್ಯ ಆಗಿದೆ. ಅದಕ್ಕೋಸ್ಕರ ಇವಾಗ ಎನ್ ಆರ್ ಎಲ್ ಬದಲಾವಣೆಗೆ ಆಮ್ ಆದ್ಮಿ ಪಾರ್ಟಿನ ಕೈ ಜೋಡಿಸಿ ಮುಂದೆ ಬರಬೇಕು ಅಂತ ಹೇಳ್ತೀವಿ. ಮ್ಯಾಮ್ ಎನ್ ಆರ್ ಜನರು ಎಷ್ಟು ನೀವು ಎಷ್ಟು ನಂಬಿಕೆ ಇಟ್ಕೊಂಡಿದ್ದೀರಾ ಎನ್ ಆರ್ ಜನರು ನಿಮಗೆ ವಿಧಾನಸೌಧಕ್ಕೆ ಕರ್ಕೊಂಡು ಹೋಗ್ತಾರೆ? ಖಂಡಿತವಾಗ್ಲೂ. ಯಾಕಂದ್ರೆ ಎನ್ ಆರ್ ಅಲ್ಲಿ ಯಾವುದೇ ಪಕ್ಷ ಇವಾಗ ಎಷ್ಟು ಪಕ್ಷ ಇವಾಗ ಆಲ್ರೆಡಿ ನಾಳಿನ ನಾಮಿನೇಷನ್ ಶುರುವಾಗುತ್ತೆ, ಯಾರು ಮಹಿಳೆಯರಿಗೆ ಅವಕಾಶ ಕೊಡ್ತಾ ಇಲ್ಲ. ನಮ್ಮ ಪಕ್ಷ ಅನ್ನೋದು ಡೇ ಒನ್ನಿಂದ ಒಂದೇ ಮಾತು ಹೇಳಿದ್ರು, ಒಳ್ಳೆ ಕೆಲಸ ಯಾರೇ ಮಾಡಿದ್ರು ಮಹಿಳೆಯರಾಗಲಿ ಪುರುಷರಾಗಲಿ ಆಮೇಲೆ ಬಡಜನ ಆಗಲಿ ಶ್ರೀಮಂತರಾಗಲಿ ಆಮೇಲೆ ಎಜುಕೇಟೆಡ್ ಅನ್ಎಜುಕೇಟೆಡ್ ಈ ಥರ ಯಾವುದು ಡಿಫ್ರೆನ್ಷಿಯೇಟ್ ಮಾಡದೆ ಕೆಲಸ ಮಾಡೋದ್ರ ಅವಕಾಶ ಅಂದರು. ಇವತ್ತು ಅದೇ ಕೆಲಸ ಮಾಡೋದ್ರ ಕೈ ಹಿಡ್ಕೊಂಡು ತಂದು ಬಿ ಫಾರಂ ಕೊಟ್ಟು ನಾಳೆ ನಾಮಿನೇಷನ್ ಫೈಲ್ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಒಂದು ಎಜುಕೇಟೆಡ್ ಮಹಿಳೆಗೆ ಈ ಕ್ಷೇತ್ರ ಡೆಫಿನೆಟ್ಲಿ ಒಂದು ಅವಕಾಶ ಕೊಡುತ್ತೆ ಅಂತ ನಾನು ನಂಬಿದ್ದೀನಿ. ಆಮೇಲೆ ಬೇರೆ ಪಕ್ಷ ಜಾತಿ ಮೇಲೆ ಫ್ಯಾಮಿಲಿ ಪಾಲಿಟಿಕ್ಸ್ ಮಾಡಿ ಇಲ್ಲ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸ್ ಇದ್ದಾರೆ ಅವ್ರುಗಳು ಇಷ್ಟು ವರ್ಷ ಬರ್ದೇನೆ ಈಗ ಸಡನ್ ಆಗಿ ಬಂದು ವೋಟ್ ಕೇಳ್ತಾ ಇದಾರೆ ಅಂಥ ಪಾರ್ಟಿಗೆಲ್ಲ ಯಾರು ಅವಕಾಶ ಕೊಡಲ್ಲ. ಡೆಲ್ಲಿ ಪಂಜಾಬಲ್ಲಿ ನಾವು ಮಾಡಿ ನಮಗೆ ನಾವು ಪ್ರೂವ್ ಮಾಡ್ಕೊಂಡು ಇಲ್ಲಿ ಬಂದಿದ್ದೀವಿ. ಇವಾಗ ನಮ್ಮ ಗ್ಯಾರಂಟಿ ಕಾರ್ಡ್ದು ಸುಮ್ಮನೆ ಬರೀ ಫುಲ್ ಆಶ್ವಾಸನೆ ಅಲ್ಲ, ಡೆಲ್ಲಿ ಪಂಜಾಬಲ್ಲಿ ಮಾಡಿದ್ದೀವಿ ಅದೇ ಆಶ್ವಾಸನೆ ಇಲ್ಲೂ ಮಾಡ್ತೀವಿ ಅಂತ ಕೊಡ್ತಾ ಇದ್ದೀವಿ. ಸೊ ಅಂಥ ಪಕ್ಷದ ಜನನೂ ಈಗ ನೋಡ್ತಾ ಇದ್ದಾರೆ ನಮ್ಮ ಕಡೆ ಪರಕೆ ತೊಗೊಳಕ್ಕೆ ಜನ ರೆಡಿಯಾಗಿದ್ದೀವಿ.